ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಬೇಗನೆ ಬರಲಿಕ್ಕಿರುವ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಧ್ಯಾನಕ್ಕಾಗಿರುವಂಥ ವಿಷಯ, ಹೊಸ ಬಲವನ್ನು ಹೊಂದುವಿ. ಅದಕ್ಕೆ ಆಧಾರವಾಗಿ ಯೆಶಾಯನು ಬರೆದ ಪ್ರವಾದನೆ ಗ್ರಂಥ 40:31 ಯೆಹೋವನನ್ನು ನಿರೀಕ್ಷಿಸುವರು, ಹೊಸ ಬಲವನ್ನು ಹೊಂದುವರು, ಅವರ ಹದ್ದುಗಳಂತೆ ರೆಕ್ಕೆಗಳನ್ನು ಚಾಚಿಕೊಂಡು ಏರುವರು, ಓಡಿ ದನಿಯರು ನಡೆದು ಬಳಲರು. ನೋಡ್ರಿ, ಓದಿಕೊಂಡಂಥ ವಾಕ್ಯ ಭಾಗದಲ್ಲಿ ದೇವರ ವಾಕ್ಯ ಹೇಳುತ್ತದೆ, ಯೆಹೋವನನ್ನು ನಿರೀಕ್ಷಿಸುವವರು ಹೊಸ ಬಲವನ್ನು ಹೊಂದಿಕೊಳ್ಳುತ್ತಾರಂತೆ. ಈ ಹದ್ದು ಗೂಡನ್ನು ಕಟ್ಟುವುದು ನೀವೆಂದಾದರೂ ನೋಡಿದ್ದೀರಾ? ಅದನ್ನು ನೋಡುವುದಕ್ಕೆ ಸಾಧ್ಯವಿಲ್ಲ. ಆದರೆ ಅದು ಗೂಡು ಕಟ್ಟುವ ರೀತಿ ಬಹಳ ಅದ್ಭುತವಾಗಿರುತ್ತದೆ. ತಾಯಿ ಹದ್ದು ತನ್ನ ಗೂಡನ್ನು ಕಟ್ಟುವುದಕ್ಕೆ ಆರಂಭಿಸಿದಾಗ ನಾವು ನೆನೆಸುವುದಕ್ಕಾಗದಂತೆ ಚಿಕ್ಕ ಚಿಕ್ಕ ಕಲ್ಲುಗಳನ್ನು, ಎಲೆಗಳನ್ನು ತಂದು ಕಟ್ಟಲು ಆರಂಭಿಸುತ್ತದೆ. ಅದನ್ನು ಕಟ್ಟಿ ಮುಗಿಸಿದ ನಂತರ ಅದರ ಮೇಲೆ ಮೃದುವಾದ ಹತ್ತಿ ಮತ್ತು ರೆಕ್ಕೆಗಳು, ಅದರೊಂದಿಗೆ ತಾನು ತಿಂದ ಮೃಗದ ಚರ್ಮ ಇವುಗಳನ್ನು ಅದರ ಮೇಲೆ ತಂದು ಹರಡಿ ತಾನು ಇಟ್ಟ ಮುಟ್ಟೆಗಳನ್ನು ಭದ್ರವಾಗಿರುವಂತೆ ಅವುಗಳನ್ನು ಕ್ರಮಗೊಳಿಸುತ್ತದೆ. ನಂತರ ಮೊಟ್ಟೆಯಿಟ್ಟು ಅದನ್ನು ಕಾಯ್ದುಕೊಂಡು ಮರಿಗಳಾಗಿ ಹೊರಬಂದ ಮೇಲೆ ಅವುಗಳಿಗೆ ಆಹಾರವನ್ನು ತಂದು ತಿನಿಸಿ ಅವುಗಳನ್ನು ಬೆಳೆಸುತ್ತದೆ. ಅವು ಬೆಳೆದು ಹಾರುವ ಸ್ಥಿತಿಗೆ ಬಂದಾಗ ತಾಯಿ ಹದ್ದು ತನ್ನ ಗೂಡನ್ನು ನಾಶ ಮಾಡಲು ಪ್ರಾರಂಭಿಸುತ್ತದೆ. ಮರಿಗಳು ಸುಖವಾಗಿ ಇದ್ದ ಹತ್ತಿ ಮತ್ತು ರೆಕ್ಕೆಗಳೆಲ್ಲವನ್ನು ತೆಗೆದುಹಾಕಿ ಚಿಕ್ಕ ಚಿಕ್ಕ ಚುಚ್ಚುವ ಕಲ್ಲುಗಳನ್ನು ಹೊರಗೆ ಇಟ್ಟು ಬಿಡುತ್ತದೆ. ಆ ಮೃದುವಾದವುಗಳು ಹೋದ ಮೇಲೆ ಆ ಗೂಡು ಮರಿಗಳಿಗೆ ಚುಚ್ಚುವ ಸ್ಥಳವಾಗಿಯೂ, ಅವು ತಂಗುವುದಕ್ಕಾಗದಂಥ ಸ್ಥಳವಾಗಿ ಮಾರ್ಪಡುತ್ತದೆ. ಆಗ ಅವು ತಮ್ಮ ಗೂಡನ್ನು ಬಿಟ್ಟು ಹಾರುವುದಕ್ಕೆ ಆರಂಭಿಸುತ್ತದೆ. ನೋಡ್ರಿ, ಈ ಹದ್ದಿನ ಮರಿಗಳು ಹಾರುವುದು ಯಾವಾಗ ಕಲಿತವು ಗೊತ್ತಾ? ಸುಖದ ಸುಪ್ಪತ್ತಿಗೆ ಇದ್ದಾಗ ಅಲ್ಲ, ಅವುಗಳಿಗೆ ಆ ಒಳಗಡೆ ಇರುವುದಕ್ಕೆ ತೃಪ್ತಿಯಾಗಲಿಲ್ಲ. ಒಂದು ಕಡೆ ಕಲ್ಲು ಚುಚ್ಚುತ್ತಾ ಇತ್ತು, ಮುಳ್ಳು ಚುಚ್ಚುತ್ತಾ ಇತ್ತು, ಓಸ್ತೋತ್ರ, ಅಂಥ ಒಂದು ಪರಿಸ್ಥಿತಿಯಲ್ಲಿ ಅವು ಹೊರಗಡೆ ಬಂದು ಹಾರುವುದಕ್ಕೆ ಕಲಿತವು. ನೋಡ್ರಿ, ಹದ್ದಿನ ಮರಿಗಳು ಹಾರುವುದಕ್ಕೆ ಆ ಹದ್ದು ಆ ವಿಧದಲ್ಲಿ ಆ ಮರಿಗಳಿಗೆ ಕಲಿಸಿಕೊಟ್ಟಿತು. ಅದೇ ವಿಧದಲ್ಲಿ ಆತ್ಮೀಕ ಅರ್ಥದಲ್ಲಿ ನಾವು ನೋಡುವಾಗ, ನಾವು ಸಹ ಒಂದು ಗೂಡಿನಲ್ಲಿ, ಒಂದು ಕೆಲಸದಲ್ಲಿ, ಒಂದು ಕುಟುಂಬದಲ್ಲಿ ನಾವು ಸುಖವಾಗಿ ಇದ್ದೇವೆ, ನಮಗೆ ಯಾವುದು ತೊಂದರೆ ಇಲ್ಲ, ಮೆತ್ತನೆಯ ಹಾಸಿಗೆ ಇದೆ, ಸುತ್ತಮುತ್ತಲು ಎಲ್ಲ ಕಾರ್ಯಗಳು ಬೇರೆಯವರೇ ನೋಡಿಕೊಳ್ಳೋದ್ರಿಂದ ಎಲ್ಲ ಕಾರ್ಯಗಳು ಅಂದಚಂದವಾಗಿ ನಡೆಯುತ್ತಾ ಇದೆ, ಹೆತ್ತವರ ನೆರಳಲ್ಲೇ ನಾವು ಬೇರೆಯವರ ಸಹಾಯದಲ್ಲಿ ಬಾಳುತ್ತಿರುವಾಗ ಯಾವುದು ಸ್ತೋತ್ರ ಕಷ್ಟಗಳು ಬರೋದಿಲ್ಲ, ಸಮಸ್ಯೆಗಳು ಬರೋದಿಲ್ಲ, ಎಲ್ಲವೂ ಚೆನ್ನಾಗೇ ಇದೆ. ಆದರೆ ದೇವರು ಏನು ಮಾಡ್ತಾರೆ ಗೊತ್ತಾ? ಅಂಥ ಕಾರ್ಯಗಳನ್ನು ಹದ್ದು ಹೇಗೆ ಆ ಮರಿಗಳಿಗೆ ಓ ಸ್ತೋತ್ರ ಅನುಕೂಲವಾದ ಸಂಗತಿಗಳನ್ನು ತೆಗೆದು ಬಿಡ್ತಾ, ಅದೇ ಥರ ದೇವರು ನಮ್ಮ ಜೀವಿತದಲ್ಲಿ ಕೆಲವು ಸಂಗತಿಗಳನ್ನು ತೆಗೆದು ಬಿಡ್ತಾರೆ. ನಮಗೆ ಸಂತೃಪ್ತಿಯಾಗಿ ತೋರುವ ಕೆಲವು ಜನರನ್ನು ನಮ್ಮಿಂದ ತೆಗೆದು ಬಿಡ್ತಾರೆ. ಓ ಸ್ತೋತ್ರ, ನಮ್ಮ ಜೀವನದಲ್ಲಿ ನಾವು ಸ್ವಂತವಾಗಿ ಹಾರಬೇಕು. ಓ ಸ್ತೋತ್ರ, ಸ್ವಂತವಾಗಿ ನಮ್ಮ ಕಾಲು ಮೇಲೆ ನಾವು ನಿಂತುಕೊಳ್ಳಬೇಕೆಂಬುದಾಗಿ ದೇವರ ಬಯಕೆಯಾಗಿದೆ. ನೋಡ್ರಿ, ಹಾಗಾದರೆ ಬೇರೆಯವರ ನೆರಳಲ್ಲೇ, ಬೇರೆಯವರ ಆಶ್ರಯದಲ್ಲೇ ಇನ್ನೂ ಎಷ್ಟು ವರ್ಷ ನಾವು ಬಾಳಲಿಕ್ಕೆ ಸಾಧ್ಯ? ಆದರೆ ದೇವರು ಹೇಳ್ತಾ ಇದ್ದಾರೆ, ಮಗನೇ ಮಗಳೇ, ನೀನೇ ಹಾರಬೇಕು, ನಿನ್ನ ಕಾರ್ಯಗಳನ್ನು ನೀನೇ ನೋಡಬೇಕು, ಏಕೆಂದರೆ ನಾನು ಹೊಸ ಬಲದಿಂದ ನಿನ್ನನ್ನು ತುಂಬಿಸಲಿಕ್ಕಿದ್ದೇನೆ. ಅದಕ್ಕೆ ವಾಕ್ಯ ಹೇಳ್ತದೆ, ಯೆಹೋವನನ್ನು ನಿರೀಕ್ಷಿಸುವರು ಹೊಸ ಬಲವನ್ನು ಹೊಂದುವರು, ಅವರು ಹದ್ದುಗಳಂತೆ ರೆಕ್ಕೆಗಳನ್ನು ಚಾಚಿಕೊಂಡು ಏರುವರು, ಓಡಿ ದನಿಯರು ನಡೆದು ಬಳಲರು. ಹಾಗಾದರೆ ಕಣ್ಗಳನ್ನು ಮುಚ್ಚಿ ಕರ್ತನೆ ನಮ್ಮ ಜೀವಿತದಲ್ಲಿ ಸಹ ಸ್ವಾಮಿ ನಾವು ಉನ್ನತವಾಗಿ ಹಾರಬೇಕೆಂಬುದಾಗಿ ದೇವರು ಬಯಸ್ತಾ ಇದ್ದಾರೆ. ಅನೇಕ ಸಾರಿ ಬೇರೆಯವರ ನೆರಳಲ್ಲಿ, ಬೇರೆಯವರ ಆಶ್ರಯದಲ್ಲಿ ಜೀವಿಸ್ತಾ ಇದ್ದಾವೆ. ದೇವರು ಹೇಳುತ್ತಾ ಇದ್ದಾರೆ, ಇವತ್ತು ಕೆಲವರು ಪ್ರವಾದನಾತ್ಮಕವಾಗಿ ದೇವರು ಕೆಲವರಿಗೆ ಹೇಳುತ್ತಾ ಇದ್ದಾರೆ, ಓ ಸ್ತೋತ್ರ, ಇನ್ನೊಬ್ಬರ ಕೈ ಕೆಳಗೆ ಇನ್ನೂ ಎಷ್ಟು ವರ್ಷಗಳ ಕಾಲ ನಿನ್ನ ಸ್ವಂತ ಕಂಪನಿಯನ್ನು ಆರಂಭಿಸೋ, ನಿನ್ನ ಸ್ವಂತ ಬಿಸ್ನೆಸ್ಸನ್ನು ಆರಂಭಿಸೋ,
ನಿನ್ನ ಸ್ವಂತ ಕಾಲ ಮೇಲೆ ನೀನು ನಿಂತುಕೋ ಎಂಬುದಾಗಿ ದೈವರಾತ್ಮನ ಹೇಳುತ್ತಾ ಇದ್ದಾರೆ. ನಮ್ಮನ್ನು ಒಪ್ಪಿಸಿಕೊಡೋಣ. ಹಲ್ಲೆಲೂಯ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ನಿಮ್ಮನ್ನು ನಿರೀಕ್ಷಿಸುವವರು ಹೊಸ ಬಲವನ್ನು ಹೊಂದಿಕೊಳ್ತಾರಲ್ಲಪ್ಪ ಈ ದಿನ ಕೂಡ ಸ್ವಾಮಿ ಕರ್ತನೇ. ಜೀವಿತದಲ್ಲಿ ಅಪ್ಪ ಬೇರೆಯವರ ನೆರಳಲೇ ಇರುವಂಥ ನಿನ್ನ ಮಕ್ಕಳನ್ನು ಮುಟ್ಟ್ರಿ. ನಿನ್ನನ್ನು ಆತ್ಕೋಬೇಕು, ಅವರು ಉನ್ನತವಾಗಿ ಹಾರಬೇಕು, ಉನ್ನತವಾದ ಪ್ರದೇಶಗಳಲ್ಲಿ ಹತ್ತಲಾರದ ಆಶ್ರಯಗಿರಿ ಮೇಲೆ ನಿಂತುಕೊಳ್ಳಬೇಕಪ್ಪ. ಅಂಥ ಅತ್ಯದ್ಭುತಗಳನ್ನು ಒಬ್ಬೊಬ್ಬರ ಜೀವಿತದಲ್ಲಿ ಮಾಡ್ರಿ. ಈ ಹೊಸ ದಿನಕ್ಕಾಗಿ ಸ್ತೋತ್ರ. ಈ ದಿನದಲ್ಲಿ ಕೂಡ ನಮ್ಮ ಜೊತೆ ಬನ್ನಿರಿ, ನಮ್ಮನ್ನು ನಡೆಸ್ರಿ. ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್, ಆಮೇನ್. ಪ್ರೈಸ್ ದ ಲಾರ್ಡ್. ಹಾಗಾದರೆ ಹದ್ದಿನ ಹಾಗೆ ಉನ್ನತವಾಗಿ ಏರೋಣ. ಓ ಸ್ತೋತ್ರ. ದೇವರನ್ನು ನಿರೀಕ್ಷಿಸೋಣ, ಹೊಸ ಬಲವನ್ನು ಹೊಂದಿಕೊಳ್ಳೋಣ. ಕರ್ತನು ನಿಮ್ಮನ್ನು ನಿಮ್ಮ ಕುಟುಂಬಗಳನ್ನು ಬ್ಲೆಸ್ ಮಾಡಲಿ. ನಾಳೆ ಮತ್ತೊಂದು ದೈನಂದಿನ ಧ್ಯಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ. ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪಾಲ್ ಜೋಯ್. ಗಾಡ್ ಬ್ಲೆಸ್ ಯು ಆಲ್.